ಹಾಯ್ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ಹೂರಣದ ರೊಟ್ಟಿ ಮಾಡ್ತಾ ಇದ್ದೀನಿ. ತುಂಬಾ ಸಾಫ್ಟ್ ಆಗಿರುತ್ತೆ, ಪಲ್ಯ ಗೊಜ್ಜಿನ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು, ಹಾಗೆಯೇ ಲಂಚ್ ಬಾಕ್ಸಿಗೆ ಕೂಡ ತೊಗೊಂಡೋಗ್ಬೋದು. ಬನ್ನಿ ಈಗ ಇದನ್ನು ಮಾಡೋ ವಿಧಾನ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈಗ ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ 1.5 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ. ನಂತರ 1 ಸ್ಪೂನ್ ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಂತರ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕ್ತಾ ಕಲಸಿಕೊಳ್ಳಿ. ಇದನ್ನು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಬೇಕು. ಹಿಟ್ಟು ರೆಡಿಯಾಗಿದೆ. ಇದನ್ನೊಂದು 1/2 ಗಂಟೆ ಮುಚ್ಚಿಡ್ತಾ ಇದ್ದೀನಿ, ಆಗ ರೊಟ್ಟಿ ಸಾಫ್ಟಾಗಿ ಬರುತ್ತೆ. ಈಗ ಒಲೆ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಅದಕ್ಕೆ 1.5 ಕಪ್ನಷ್ಟು ನೀರನ್ನು ಹಾಕ್ಕೊಳ್ಳಿ. ಈ ನೀರನ್ನು ಈಗ ಕುದಿಸಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನೀರು ಕುದಿ ಬರ್ತಾ ಇದೆ. ಈಗ ಇದಕ್ಕೆ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ನೀರು ಹಾಕಿದ ಕಪ್ನಲ್ಲೇ ಹಾಕ್ಕೊಳ್ಬೇಕು. ಆಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ. ರೊಟ್ಟಿ ಮಾಡೋಕ್ಕಿಂತ ಒಂದು 5 ನಿಮಿಷ ಮುಂಚೆ ಈ ಹಿಟ್ಟನ್ನು ನೀವು ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಇದು ರೆಡಿ ಆಗಿದೆ, ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ 1/2 ಸ್ಪೂನ್ನಷ್ಟು ಜೀರಿಗೆ ಪುಡಿಯನ್ನು ಹಾಕ್ತಾ ಇದ್ದೀನಿ. ಜೀರಿಗೆಯನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿರಬೇಕು. ಆಮೇಲೆ ಸ್ವಲ್ಪ ಆರಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಕೈಯಲ್ಲಿ ಚೆನ್ನಾಗಿ ನಾದ್ಕೊಳ್ಬೇಕು. ಈ ರೀತಿ ಕೈಯಲ್ಲಿ ಚೆನ್ನಾಗಿ ನಾದ್ಕೊಂಡ್ಮೇಲೆ ಈಗ ಹಿಟ್ಟು ರೆಡಿಯಾಗಿದೆ. ಇದರಿಂದ ನಾನೀಗ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಸೈಜಲ್ಲಿ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲ ಉಂಡೆಗಳನ್ನು ಕೂಡ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಇದು ಓಪನ್ ಇಟ್ಟರೆ ಹೀಗೇ ಮೇಲೆ ಡ್ರೈ ಆಗುತ್ತೆ, ಅದಕ್ಕೆ ಒಂದು ಮುಚ್ಚಳ ಇಟ್ಬಿಡಿ. ಈಗ ಮೈದಾ ಹಿಟ್ಟಿನಿಂದ ಅಕ್ಕಿ ಹಿಟ್ಟಿನ ಉಂಡೆಗಿಂತ ಸ್ವಲ್ಪ ಸಣ್ಣ ಸೈಜ್ ಉಂಡೆಗಳನ್ನು ಮಾಡಿಟ್ಕೊಳ್ಳಿ. ನೋಡ್ಕೊಳ್ಳಿ, ಅಕ್ಕಿ ಹಿಟ್ಟಿನ ಉಂಡೆಗಿಂತ ಸ್ವಲ್ಪ ಸ್ವಲ್ಪ ಸಣ್ಣ ಸೈಜ್ ಉಂಡೆ ಇರಬೇಕು. ಈ ರೀತಿ ಎಲ್ಲ ಉಂಡೆಗಳನ್ನು ನಾನು ಮಾಡಿಟ್ಕೊಂಡಿದ್ದೀನಿ. ನೋಡಿ, ಇದರಲ್ಲಿ ಅಕ್ಕಿ ಹಿಟ್ಟಿನ ಉಂಡೆಗಳು ಮೈದಾ ಹಿಟ್ಟಿಗಿಂತ ಸ್ವಲ್ಪ ದೊಡ್ಡ ಸೈಜ್ ಮಾಡಿದ್ದೀನಿ. ಈಗ ಲಟ್ಟಿಸ್ಕೊಳ್ಳೋದಕ್ಕೆ ಮೊದಲಿಗೆ ಮೈದಾ ಹಿಟ್ಟಿನ ಉಂಡೆಯನ್ನು ತಗೊಳ್ಳಿ. ಈಗ ಇದನ್ನು ಮೈದಾ ಹಿಟ್ಟಲ್ಲಿ ಸ್ವಲ್ಪ ಈ ರೀತಿ ಅದ್ದಿಕೊಳ್ಬೇಕು. ಸಣ್ಣ ಒಂದು ಪೂರಿ ಸೈಜ್ನ ಥರ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನೋಡಿ, ಇದು ಅಕ್ಕಿ ಹಿಟ್ಟಿನ ಉಂಡೆ. ಇದನ್ನು ಸ್ವಲ್ಪ ಕೈಯಲ್ಲಿ ಈ ರೀತಿ ಮಾಡಿಕೊಳ್ಳಿ, ಡ್ರೈ ಆಗಿರುತ್ತೆ ಎಷ್ಟಂದ್ರೂ. ಅದಕ್ಕೆ ಈ ರೀತಿ ಸ್ವಲ್ಪ ಮಾಡಿಕೊಂಡು ನಂತರ ಇದರ ಮಧ್ಯದಲ್ಲಿ ಇದನ್ನು ಇಡಬೇಕು. ಹೀಗೆ ಅಕ್ಕಿ ಹಿಟ್ಟಿನ ಹೂರಣವನ್ನು ಇಡಬೇಕು. ಆನಂತರ ನಾವು ಎಲ್ಲಿ ಫೋಲ್ಡ್ ಮಾಡಿದ್ದೀವಿ ಅದು ಈ ರೀತಿ ಚಪ್ಪಟೆ ಮಾಡಿಕೊಂಡು ಫೋಲ್ಡ್ ಮಾಡಿದ ಜಾಗವನ್ನು ನಾವು ಕೆಳಗಡೆಗೆ ಇಟ್ಕೊಳ್ಬೇಕು. ನೋಡಿ, ಈ ರೀತಿ ಕೆಳಗಡೆ ಭಾಗಕ್ಕೆ ಇಟ್ಕೊಳ್ಬೇಕು ಹೀಗೆ. ಆಮೇಲೆ ಈ ರೀತಿ ಮೈದಾ ಹಿಟ್ಟು ಸ್ವಲ್ಪ ಉದುರಿಸ್ಬೇಕು. ಚಪಾತಿ, ಮಾಮೂಲಿ ಚಪಾತಿ ಹೇಗೆ ಲಟ್ಟಿಸ್ಕೊಳ್ತೀವಿ ಹಾಗೆಯೇ ಲಟ್ಟಿಸ್ಕೊಳ್ಬೇಕು. ತುಂಬ ತೆಳುವಾಗಿ ಬರುತ್ತೆ, ತುಂಬ ತೆಳುವಾಗಿ ಲಟ್ಟಿಸಿದರೆ ಚೆನ್ನಾಗಿರುತ್ತೆ. ಇದನ್ನು ನಾವು ಅಪರೂಪಕ್ಕೊಂದ್ಸರ್ತಿ ಮಾಡ್ಕೊಳ್ಬೋದು. ಮೈದಾ ಹಿಟ್ಟಿನ ಒಂದು ರೊಟ್ಟಿ ತೆಳುವಾಗಿ ಮಾಡಿಕೊಂಡ್ರೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಯಾವಾಗಲೂ ಮಾಡಿದರೆ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಯಾರಿಗೆ ಮೈದಾ ಹಿಟ್ಟು ಬೇಡ ನೋಡಿ ಅಂಥವರು ಗೋಧಿ ಹಿಟ್ಟಲ್ಲಿ ಇದನ್ನು ಮಾಡ್ಕೊಳ್ಬೋದು. ಈಗ ಎಲ್ಲವನ್ನು ಇದೇ ರೀತಿ ಲಟ್ಟಿಸ್ಕೊಂಡಿಟ್ಟಿದ್ದೀನಿ. ಈಗ ರೊಟ್ಟಿ ಹೆಂಚು ಬಿಸಿಯಾಗಿದೆ, ಅದಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಬಿಸಿಯಾದ ಮೇಲೆ ಈ ರೀತಿ ತಿರುಗಿಸಿ ಹಾಕಿ, ಎಲ್ಲೆಲ್ಲಿ ಬೇಕೋ ಅಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಈ ರೀತಿ ಆ ರೀತಿ ಮಾಡೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ.
ನೋಡಿ ಈ ರೀತಿ ಪ್ರೆಸ್ ಮಾಡಿದಾಗ ಚೆನ್ನಾಗಿ ಉಬ್ಬಿ ಬರುತ್ತೆ. ನಿಮಗೆ ಎಣ್ಣೆ ಹಚ್ಚಬೇಕಂದ್ರೆ ಈಗ ಮೇಲೆ ಇದಕ್ಕೆ ಎಣ್ಣೆ ಹಚ್ಕೋಬೋದು. ರೊಟ್ಟಿ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಎಲ್ಲೆಲ್ಲಿ ನಿಮಗೆ ಬೆಂದಿಲ್ಲ ಅಲ್ಲಿ ಸ್ವಲ್ಪ ಸಟ್ಟಗದಿಂದ ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ಇದು ರೆಡಿಯಾಗಿದೆ, ತೆಗಿತಾ ಇದ್ದೀನಿ. ಈಗ ತವಾಗೆ ಎಣ್ಣೆ ಹಾಕ್ಕೊಂಡು ಇನ್ನೊಂದು ರೊಟ್ಟಿಯನ್ನು ಮಾಡ್ತಾ ಇದ್ದೀನಿ. ಈ ರೀತಿ ಮೇಲ್ಗಡೆಯೂ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಸ್ವಲ್ಪ ಬಿಸಿ ಆದಮೇಲೆ ತಕ್ಷಣ ತಿರುಗಿಸಿ ಹಾಕಬೇಕು. ಎರಡನೇ ಸರ್ತಿ ಈ ರೀತಿ ತಿರುಗಿಸಿ ಹಾಕುವಾಗ ನೋಡಿ ಮೇಲೆ ಗುಳ್ಳೆ ಗುಳ್ಳೆ ಥರ ಬರುತ್ತೆ ಉಬ್ಬಿ ಬರಲಿಕ್ಕೆ. ಇದು ಮೂರನೇ ಸರ್ತಿ. ಮೂರನೇ ಸರ್ತಿ ಹಾಕಿದಮೇಲೆ ಸ್ವಲ್ಪ ಹೊತ್ತು ತವದಲ್ಲಿ ಹಾಗೇನೆ ಬಿಡಬೇಕು. ಈ ರೀತಿ ಸಟ್ಟಗದಿಂದ ಎಲ್ಲೆಲ್ಲಿ ಬೇಕೋ ಅಲ್ಲಿ ಈ ರೀತಿ ಪ್ರೆಸ್ ಮಾಡ್ತಾ ಇರಬೇಕಷ್ಟೇ. ತವಾಗೆ ಮೊದಲೇ ಎಣ್ಣೆ ಹಚ್ಚಿ ಮಾಡಿದಾಗ ಅಷ್ಟೊಂದು ಉಬ್ಬಿ ಬರೋದಿಲ್ಲ, ಆದರೆ ರೊಟ್ಟಿ ತುಂಬ ಸಾಫ್ಟ್ ಆಗುತ್ತೆ, ಹಾಗೆಯೇ ಎಣ್ಣೆ ಹಚ್ಚಿರೋದ್ರಿಂದ ರುಚಿಯಾಗೂ ಇರುತ್ತೆ. ಈಗ ಎಲ್ಲ ರೊಟ್ಟಿಗಳನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ತುಂಬಾ ಸಾಫ್ಟಾಗಿ ಬರುತ್ತೆ, ನೀವು ನೋಡ್ಬೋದು ಫೋಲ್ಡ್ ಮಾಡೋಕ್ಕೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನಾನು ನಿಮಗೆ ಒಂದು ರೊಟ್ಟಿಯನ್ನು ತೆಗೆದು ತೋರಿಸ್ತಾ ಇದ್ದೀನಿ. ತುಂಬ ಹೊತ್ತಿನವರೆಗೂ ಇದು ಮೃದುವಾಗೇ ಇರುತ್ತೆ, ಯಾವುದೇ ಪಲ್ಯ ಗೊಜ್ಜಿನ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರ್ತಿ ಮನೇಲಿ ಇದನ್ನು ಟ್ರೈ ಮಾಡಿ. ನಮ್ಮ ಈ ಚಾನಲ್ಗೆ ಒಳ್ಳೆ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೇ ಇನ್ನು ಮುಂದೇನೂ ಸಪೋರ್ಟ್ ಮಾಡ್ತಾ ಇರಿ. ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆಯೇ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.